ರಾಮೇಗೌಡರು ದಿಢೀರ್ ರಾಜಕಾರಣಕ್ಕೆ ಬಂದವರೇನಲ್ಲ, ಇಲ್ಲ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಗೆದ್ದಿದ್ರಿ, ಅವತ್ತಿಂದ ಚುನಾವಣಾ ರಾಜಕಾರಣದಲ್ಲಿದ್ದೀರಿ, ಬಟ್ ಇಂಡಿಪೆಂಡೆಂಟ್ ಕೂಡ ಸ್ಪರ್ಧೆ ಮಾಡಿ ನೀವು 20,000 ಓಟ್ ತಗೊಂಡಿದ್ರಿ, ಬಟ್ MLA ಆಗಬೇಕು ಚುನಾವಣೆ ಬರಬೇಕು ಅಂತ ಯಾಕನ್ಸು ನಿಮಗೆ? ಸರ್, ನನಗೆ ರಾಜಕಾರಣ ಇಂಟ್ರೆಸ್ಟ್ ಇಲ್ಲ, ಮೊದಲಿಂದಾನು ಇಲ್ಲ. ಚಿಕ್ಕ ಹುಡುಗನಾಗಿಂದಾನು ಒಬ್ಬರಿಗೆ ಸಹಾಯ ಮಾಡೋದು ನನ್ನ ಹಾಬಿ. ಓಕೆ, ನಾನು ಓದ್ತಾ ಇದ್ದಾಗ್ಲಿಂದಾನು ಅಷ್ಟೇ, ಯಾರನ್ನ ಸಿಕ್ಕರೆ ನಿಮ್ದೇನಾದ್ರು ಕೆಲಸ ಇದೆಯಾ, ಏನಾದ್ರು ಕೆಲಸ ಇದೆಯಾ ಅಂತ ಕೇಳಿ ಅವ್ರ ಕೆಲಸ ಮಾಡ್ತಾ ಇದ್ದೆ. ನಾನು ಇನ್ನೊಬ್ರು ಕೆಲಸ ಮಾಡ್ಬೇಕಂದ್ರೆ ಮೊದಲಿಂದ ಏನೋ ನನಗೊಂಥರ ಸಂತೋಷ, ನಾನು ಏನೋ ಒಂದು ಮಾಡಿದೆ ಅನ್ನೋದು. ಬರೀ ದುಡ್ಡು ಕೊಡ್ಬೇಕು ಇದು ಮಾಡ್ಬೇಕಂತೆಲ್ಲ, ಯಾರಾದರೂ ಹೇಳಿದ ಕೆಲಸ ಮಾಡಿದ್ರು ಅದೊಂದು ಸಹಾಯ. ಆ ಥರ ಬೆಳೆದು ಬಂದವನು ಚಿಕ್ಕ ಹುಡುಗನಾಗಿಂದಾನು. ಅದರಿಂದ ಅದೇ ಥರ ಮಾಡ್ತಾ ಬಂದೆ. ಮಾಡ್ತಾ ಇದ್ದಾಗ ಏನಾಯಿತು, ಕೆಲವು ಸತಿ ನಮ್ಮ ಕೆಲವು ಲೀಡ್ರ್ಗಳು ಇಲ್ಲ ನೀನು ರಾಜಕಾರಣಕ್ಕೆ ಬರಬೇಕು, ಎಲೆಕ್ಷನ್ ನಿಲ್ಲಬೇಕು ಅಂತ ಹೇಳಿದರು. ಹಂಗಾಗಿ 2005 ನನ್ನನ್ನು ಜಿಲ್ಲಾ ಪಂಚಾಯತಿಗೆ ನಿಲ್ಲಿಸಿದ್ರು. ನಾನು ಹೇಳ್ದೆ, ಅವತ್ತು ಹೇಳಿದೆ ಎ ನಾಗರಾಜ್ ಅಂತೇಳಿ, ಅವಾಗ MLA ಆಗಿದ್ದರು, ಅವ್ರಿಗೆ ಹೇಳ್ದೆ ಇಲ್ಲ ಸರ್ ನನಗೆ ರಾಜಕೀಯ ಬೇಡ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ನೀವು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ದೆ. ಇಲ್ಲ ನಿಮ್ಮಂಥ ಎಜುಕೇಟೆಡ್ಸ್ ರಾಜಕಾರಣಕ್ಕೆ ಬರಬೇಕು ಅಂತೇಳಿ ಅವತ್ತು ಅವರು ನಮ್ಮನ್ನ ಜಿಲ್ಲಾ ಪಂಚಾಯತಿ ನಿಲ್ಲಿಸಿದ್ರು. ಜಿಲ್ಲಾ ಪಂಚಾಯತಿ ಗೆದ್ದೆ. ಅದೇ ಥರ ಸರ್, ನಾನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಂತು ಗೆದ್ದೆ. 5 ಪ್ರತಿ 6 ಅಫಿಷಿಯಲ್ ಟೂರ್ ಪ್ರೋಗ್ರಾಮ್ ಹಾಕಿ, ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರು ಅಫಿಷಿಯಲ್ ಟೂರ್ ಪ್ರೋಗ್ರಾಮ್ ಹಾಕಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಹಳ್ಳಿ ಹಳ್ಳಿಗೆ ಹೋಗ್ತಾ ಇದೆ. ಹಳ್ಳಿ ಹಳ್ಳಿಗೆ ಹೋಗಿ ಎಲ್ಲ ರೋಡ್ ಎಲ್ಲ ಇದು ಮಾಡಿ, ಇಬ್ಬರು ಹೆಣ್ಮಕ್ಳು ನಿಂತಿದ್ರು, ಅಲ್ಲೋಗಿ ಏನಮ್ಮ ಚೆನ್ನಾಗಿದ್ದೀರಾ, ನಿಮ್ಗೇನ್ ತೊಂದರೆ, ಯಾಕಂದ್ರೆ ನಾನು 1 ದುಡ್ಡು ಕೊಟ್ಟು ಗೆದ್ದವನಲ್ಲ. ಹೌದು, ಒಂದೇ 1 ದುಡ್ಡು ಕೊಟ್ಟಿಲ್ಲ. ಒಂದ್ ಜಿಲ್ಲಾ ಪಂಚಾಯತ್ಗೆಲ್ಲ ಕೋಟಿ ಗಟ್ಟಲೆ ಬೇಕಲ್ಲ, ಕೋಟಿ ಬೇಕೇ ಬೇಕು. 1 ದುಡ್ಡು ಕೊಟ್ಟಿಲ್ಲ. ಯಾರಾದ್ರೂ ಹೇಳಿ 1 ಕೊಟ್ಟಿದ್ದೀನಿ ಅಂತೇಳಿ, 1 ದುಡ್ಡು ಕೊಟ್ಟಿಲ್ಲ. ಆ ಋಣ ತೀರ್ಸ್ಕೋಬೇಕಲ್ಲ. ನನ್ನ ಆಪೋಸಿಟ್ನವ್ರು ಎಷ್ಟು ಕೊಟ್ಟ ಅಂದ್ರೆ ದೊಡ್ಡ ಲಿಸ್ಟ್ ಇದೆ, ಅಷ್ಟು ಕೊಟ್ಟ. ಆದ್ರೂ ನಾನು 2,260 ಟೋಟಲ್ ಗೆದ್ದೆ, 1 ದುಡ್ಡು ಕೊಡದೆ. ಆ ಋಣ ತೀರ್ಸ್ಕೋಬೇಕಲ್ಲ. ಅದಕ್ಕೆ ಪ್ರತಿ 6 ಮನೆ ಮನೆಯನ್ನು ಹೋಗಿ ಓಡಾಡಿ, ಯಾರಿಗೇನು ತೊಂದರೆ ಇದೆ ಅಧಿಕಾರಿಗಳು ಕರ್ಕೊಂಡು ಸ್ಪಾಟಲ್ಲಿ ಹೋಗಿ, ಮನೆ ಇಲ್ಲ ಅಲ್ಲೇ ಹೋಗಿ ನಿಂತು ಅವ್ರಿಗೆ ಹೇಳ್ತಾ ಇದ್ದೆ, ನೀನು ಮನೆ ಕಟ್ಕೊಮ್ಮ, ಯಾರಿಗೆ 1 ಕೊಡಬೇಡ. ನನ್ನ ಪಾಲಿಸಿ ಏನಂದರೆ ನೋಡಿ, ನಮಗೆ ದೇವ್ರು ಎಲ್ಲ ಕೊಟ್ಟಿದ್ದಾನೆ, ನಾವು ನಮ್ಮ ಮಕ್ಕಳು ಅವ್ರ ಮಕ್ಕಳು ತಿನ್ನೋಷ್ಟು ದೇವ್ರು ನನ್ನ ಕೊಟ್ಟಿದ್ದಾನೆ. ನನಗೆ ಹೆಸರು ಮಾಡಬೇಕು, ಹೆಸರು ಮಾಡಬೇಕಂದ್ರೆ ಒಳ್ಳೆ ಕೆಲಸ ಮಾಡಬೇಕು, ಜನಕ್ಕೆ ಒಳ್ಳೇದಾಗಬೇಕು, ಬಡವ್ರಿಗೆ ಒಳ್ಳೇದಾಗಬೇಕು. ನನಗೆ ನಾನು ಕರಪ್ಷನ್ ಅಂದರೆ ನನಗಾಗಲ್ಲ, ನಾನು 1 ಕೊಡಲ್ಲ, 1 ತಗೊಳ್ಳಲ್ಲ. ಬಟ್ ಎಲ್ರಿಗೂ ಸಹಾಯ ಮಾಡ್ತೀವಿ, ಬದುಕೋದಕ್ಕೆ, ದಾರಿ ತೋರಿಸೋದಕ್ಕೆ, ವಿದ್ಯಾಭ್ಯಾಸಕ್ಕೆ, ಉದ್ಯೋಗಕ್ಕೆ. ನನ್ನ ಮೇಯ್ನ್ ಏನಂದರೆ ಹೆಲ್ತ್, ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಯಾರೇ ಆಗಲಿ, ಬರೀ ನಮ್ಮ ಮಾಲೂರು ತಾಲೂಕೇ ಅಲ್ಲ, ಇಡೀ ರಾಜ್ಯಾದ್ಯಂತ ಎಷ್ಟೋ ಜನಕ್ಕೆ ಎಜುಕೇಷನ್ ಸಪೋರ್ಟ್ ಮಾಡಿದ್ದೀನಿ. ಎಷ್ಟು ಜನಕ್ಕೆ ಸಪೋರ್ಟ್ ಮಾಡಿದ್ರೆ ನಮಗೆ ನೆನಪಿರಲ್ಲ, ಯಾವಾಗಲೂ ಅವ್ರು ಫೋನ್ಗಳು ಮಾಡಿ ಹೇಳ್ತಾರೆ, ಸರ್ ನಾನು ಹಿಂಗಿದ್ದೀನಿ ಹಿಂಗಿದ್ದೀನಿ ಹಿಂಗಿದ್ದೀನಿ, ನಿಮ್ಮಿಂದ ಸಹಾಯ ಪಡ್ಕೊಂಡಿದ್ದೀನಿ, ಇವತ್ತು ನಾವು ಹಿಂಗಿದ್ದೀವಿ, ನಾನು 100 ಜನಕ್ಕೆ ಇವತ್ತು ಸಹಾಯ ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರು ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾವು ಮರ್ತೋಗಿದ್ವಿ. ಸೊ ಜಿಲ್ಲಾ ಪಂಚಾಯತ್ ಆಯಿತು, ಅದಕ್ಕೆ ಕೂಡ ಒತ್ತಡದಲ್ಲಿ ಚುನಾವಣೆ ಬಂದ್ರಿ, ಯಾರು ಬಲವಂತ ಮಾಡಿದ್ರು ಚುನಾವಣೆ ಬಂದ್ರಿ, ಈಗ MLA ಚುನಾವಣೆ ಇರಬೇಕು ಅಂತ ಯಾಕನ್ಸುತ್ತೆ ನಮಗೆ? ಸರ್, MLA ಚುನಾವಣೆಗೆ ಅಂದರೆ ಇನ್ನೂ ಹೆಚ್ಚಿಗೆ ಸಹಾಯ ಮಾಡ್ಬೋದು. ಈಗ ಏನಾಗುತ್ತೆ, ಈಗ ನಾವು ನೋಡ್ತಾ ಇದ್ದೀವಿ, ಈಗ ಒಬ್ಬ ಎಜುಕೇಟೆಡ್ ಆಗಿ ಸಮಾಜದಲ್ಲಿ ನೋಡ್ತಾ ಇದ್ದೀನಿ, ಈಗ ಬಂದವರೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಿದ್ರೆ ನಾವು ರಾಜಕಾರಣಕ್ಕೆ ಹೋಗ್ತಾನೆ ಇರಲಿಲ್ಲ. ಬಂದವರೆಲ್ಲ ಬರೀ ವ್ಯಾಪಾರನೇ, ಬರೀ ಲೂಟಿ, ಬರೀ ಸುಳ್ಳು ಹೇಳ್ತಾರೆ, ಬಡವ್ರ ಪಾಪ ನಂಬ್ತಾರೆ, ಆ ಕೆಲಸ ಮಾಡಲ್ಲ. ಹೆಸರುಗಳು ಹೇಳಬಾರ್ದು, ಬರೀ ಸುಳ್ಳುಗಳು ಹೇಳಿ 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 2 ಗೆದ್ದು ಮಿನಿಸ್ಟರ್ಗಳಾಗಿ ಏನು ಮಾಡಿಲ್ಲ, ಒಂದು ಒಳ್ಳೆ ಕೆಲಸ ಮಾಡಲಿಲ್ಲ, ಒಂದು ಬಡವ್ರಿಗೆ ಅನುಕೂಲ ಮಾಡಿಲ್ಲ. ಏನೋ ಆ ಟೈಮ್ಗೆ ಎಲೆಕ್ಷನ್ ಟೈಮ್ಗೆ ಒಂದು ಟೋಕನ್ ಕೊಡೋದೋ ಇಲ್ಲ ಒಂದು ಸೀರೆ ಕೊಡೋದೋ ಒಂದು ಏನೋ ಒಂದು ಕೊಟ್ಬಿಟ್ಟು ಹೋದರೆ ಮತ್ತೆ 5 ಇಲ್ಲ. ಬರೀ ನಮ್ಮ ಕಣ್ಮುಂದೇನೆ 100 ನಾವು ಕಟ್ಟಿರೋ ಟ್ಯಾಕ್ಸ್ ದುಡ್ಡು ಅನ್ಯಾಯವಾಗಿ ಇದರಲ್ಲಿ ಹೋಗ್ತಾ ಇದೆ. ಎಷ್ಟೋ ದುಡ್ಡನ್ನ ಹಾಳು ಮಾಡ್ತಾ ಇದ್ರು ನೋಡ್ತಾ ಇದ್ವಿ. ಒಬ್ಬ ಎಜುಕೇಟೆಡ್ ಆಗಿ ಆ ಕರಪ್ಷನ್ನು, ಬಡವ್ರಿಗೆ ಆಗ್ತಕ್ಕಂಥ ಕಷ್ಟಗಳನ್ನು ನೋಡಲಾರ್ದೆ ನಾವ್ಯಾಕೆ MLA ಆಗಿ ಅದನ್ನು ಒಳ್ಳೆ ರೀತಿಯಲ್ಲಿ ಜನ ಏನು ಗೌರ್ಮೆಂಟ್ ದುಡ್ಡನ್ನು ಜನಗಳಿಗೆ ಯಾಕೆ ತಲುಪಿಸ್ಬಾರ್ದು? ಎಲ್ಲ ಬಡವ್ರಿಗೆ ಮೋಸ ಮಾಡೋಂಥವ್ರೆ. ನನಗೆ ಮೊದಲಿಂದ ಅಷ್ಟೇ ಬಡವರು, ಮಹಿಳೆಯರು, ಮಕ್ಕಳಂದರೆ ತುಂಬ ಪ್ರೀತಿ. ಆ ಮಕ್ಕಳ ಮೇಲೆ ಪ್ರೀತಿಯಿಂದನೇ ನಾನು ಎಜುಕೇಷನ್ಗೆ ಆ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು. ನಾನು LKG ಎಲ್ಲ LKG ಮಗುವಿಂದ ಹಿಡಿದು ಡಿಗ್ರಿವರೆಗೂ ಎಲ್ಲ ರೀತಿ ಸಪೋರ್ಟ್ ಮಾಡ್ತೀವಿ. ನೋಟ್ಬುಕ್ಸಿಂದ ಹಿಡಿದು ಬ್ಯಾಗ್ಸಿಂದ ಹಿಡಿದು ಪೆನ್ಸಿಂದ ಹಿಡಿದು ಟೆಕ್ಸ್ಟ್ ಬುಕ್ಸಿಂದ ಹಿಡಿದು ಕಂಪ್ಯೂಟರ್ ಕಲಿಸೋದ್ರಿಂದ ಹಿಡಿದು ಟೈಲರಿಂಗ್ ಕಲಿಸೋದ್ರಿಂದ ಹಿಡಿದು ಎಲ್ಲ ಮಾಡಿಸ್ತಾ ಇದ್ದೀನಿ.